ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಎಕ್ಸ್ಟೆನ್ಶನ್ ಕನ್ನಡ ಯೂಟ್ಯೂಬ್ ಚಾನಲ್. ಟೆಕ್ ಎಕ್ಸ್ಟೆನ್ಶನ್ ಕನ್ನಡ ಆಫೀಷಿಯಲ್ ವೆಬ್ ಪೇಜ್ ಇವಾಗ ನಿಮಗೆ ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಲಭ್ಯವಿದೆ. ಅಲ್ಲೂ ಸಹ ನೀವು ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋಗಳು ನಿಮಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನಾವು ಟೆಕ್ನಿಕಲ್ಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ನಾವು ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೇವೆ. ಅದು ಕಂಪ್ಯೂಟರ್ಗೆ ಸಂಬಂಧಪಟ್ಟದಿರ್ಬೋದು ಅಥವಾ ಆನ್ಲೈನಿಗೆ ಸಂಬಂಧಪಟ್ಟದಿರ್ಬೋದು, ಯಾವುದೇ ಥರದ ನಮ್ಮ ಟೆಕ್ನಿಕಲ್ಗೆ ಸಂಬಂಧಪಟ್ಟ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ಬನ್ನಿ, ನಾವು ಇವತ್ತಿನ ಟಾಪಿಕ್ ನಾನು ಯಾವುದು ಅಂತ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ರೆ, ಇವಾಗ ಈ ಗೃಹಜ್ಯೋತಿ ಸ್ಕೀಮ್ ಏನು ಇವಾಗ ಚಾಲನೆಯಲ್ಲಿ ಇದೆ, ಚಾಲನೆಯಲ್ಲಿ ರನ್ ಆಗ್ತಾ ಇದೆ ಅಂದರೆ ಜುಲೈ 1st. ಅದಕ್ಕೆ ನಾವು ವಿದ್ಯುತ್ ಬಿಲ್ಲನ್ನು ಬಾಕಿ ಇಟ್ಕೊಂಡಿದ್ರೆ ನಮ್ದು, ಯಾಕೆಂದರೆ ಪ್ರೀವಿಯಸ್ ಡೇಸ್ದು ಹಳೆ ಮೊತ್ತ ಹಳೆ ಬಿಲ್ಲನ್ನು ನಾವು ಬಾಕಿ ಇಟ್ಕೊಂಡಿದ್ರೆ ನಮಗೆ ಈ ಗೃಹಜ್ಯೋತಿ ಯೋಜನೆ ಸಿಗುತ್ತಾ ಅನ್ನೋದು ತುಂಬ ಜನಕ್ಕೆ ಅನುಮಾನವಿದೆ. ಹಾಗೆಯೇ ನಾವು ಹಿಂಬಾಕಿಯನ್ನು ಕಡೆಯೋ ದಿನಾಂಕ ಯಾವಾಗ, ನಾವು ಹಳೆ ಬಿಲ್ನ ನಾವು ಕಟ್ಟಬೇಕಾಗಿದ್ದ ಲಾಸ್ಟ್ ಡೇಟ್ ನಮಗೆ ಎಲ್ಲಿವರೆಗೆ ಕೊಟ್ಟಿದ್ದಾರೆ ಗೌರ್ಮೆಂಟ್ ಸರ್ಕಾರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಹಾಗೆಯೇ ನಮಗೆ ಜುಲೈ 25ರ ಒಳಗೆ ನಾವು ಗೃಹಜ್ಯೋತಿಗೆ ಅರ್ಜಿ ಹಾಕಿಲ್ಲ ಅಂದರೆ ಏನಾಗುತ್ತೆ, ಈ ಯೋಜನೆಯಿಂದ ನಮಗೆ ಲಾಭ ಸಿಗತ್ತಾ ಅಥವಾ ನಮಗೆ ಈ ಯೋಜನೆ ಕೈ ತಪ್ಪೋಗುತ್ತಾ ಅನ್ನೋದ್ರ ಬಗ್ಗೆನೂ ತುಂಬ ಜನಕ್ಕೆ ಡೌಟ್ ಇದೆ. ಇದ್ರ ಬಗ್ಗೆ ನಾವು ಈ ಮೂರು ಟಾಪಿಕ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ನ ಕೊಡ್ತೇನೆ. ಮೊದಲನೇದಾಗಿ ನಾವು ಇವಾಗ ವಿದ್ಯುತ್ ಬಿಲ್ ಬಾಕಿ ಇಟ್ಕೊಂಡಿದ್ರೆ ಗೃಹಜ್ಯೋತಿ ಯೋಜನೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಇವಾಗ ನಮ್ದು ಹಳೆ ಬಿಲ್ ಏನಾದರೂ ಪೆಂಡಿಂಗ್ ಇತ್ತು ಅಂತ ಹೇಳಿದ್ರೆ, ಆ ಪೆಂಡಿಂಗ್ ಉಳಿಸ್ಕೊಂಡಿದ್ರೆ ನಮಗೆ ಗೃಹಜ್ಯೋತಿ ಯೋಜನೆಯ ಪ್ರಯೋಜನ ನಮಗೆ ಸಿಗುತ್ತೆ. ಬಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಹಿಂಬಾಕಿ ಅಂತ ಹೇಳ್ತೀವಿ ಅದನ್ನ, ಹಳೆ ಬಾಕಿಯನ್ನ ನಾವು ಸೆಪ್ಟೆಂಬರ್ 30ರ ಒಳಗೆ ನಾವು ಪೇ ಮಾಡಬೇಕಾಗತ್ತೆ. ಸ್ನೇಹಿತರೆ ನೋಡಿ, ನಾವು ಸೆಪ್ಟೆಂಬರ್ 30ರ ಒಳಗೆ ನಾವು ಪೇ ಮಾಡಬೇಕಾಗತ್ತೆ. ಹಿಂಬಾಕಿಯ ಕಡೆಯ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ಸೆಪ್ಟೆಂಬರ್ 30. ಈ 3 ತಿಂಗಳ ಕಾಲಾವಕಾಶದ ಒಳಗಡೆ ನಾವು ಹಳೆ ಬಾಕಿಯನ್ನು ನಾವು ಪೇ ಮಾಡಬೇಕಾಗತ್ತೆ. ಇನ್ ಕೇಸ್ ಪೇ ಮಾಡಿಲ್ಲ ಅಂತಂದರೆ ಗೌರ್ಮೆಂಟ್ ಸರ್ಕಾರ ಯಾವುದೇ ರೀತಿಯ ಡಿಸಿಷನ್ನ ತಗೊಳ್ಬೋದು, ನಿಮಗೆ ಈ ಯೋಜನೆಯಿಂದ ಹೊರಗಡೆ ಹಾಕ್ಬೋದು ಅಥವಾ ನಿಮಗೆ ಅದಕ್ಕೆ ಹಳೆ ಬಿಲ್ಲಿಗೆ ಇಂಟ್ರೆಸ್ಟು ಸಹ ಸೇರಿಸ್ಬೋದು. ಈ ಹಾಗೆಯೇ ನಾವು ಜುಲೈ 25ರ ಒಳಗೆ ಅರ್ಜಿ ಹಾಕಿಲ್ಲ ಅಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಜುಲೈ 25ರ ಒಳಗೆ ನಾವು ಏನಾದರೂ ಗೃಹಜ್ಯೋತಿ ಯೋಜನೆಯನ್ನು ನೋಂದಾಯಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಥವಾ ಅರ್ಜಿಯನ್ನು ಹಾಕಿಲ್ಲ ಅಂತ ಹೇಳಿದ್ರೆ, ನಮಗೆ ಆಗಸ್ಟ್ ತಿಂಗಳಲ್ಲಿ ನಮ್ಗೆ ಏನು ಬಿಲ್ ಬರುತ್ತಲ್ಲ, ಜುಲೈ ಮಂತು ಆಲ್ರೆಡಿ ಜುಲೈ 1ರಿಂದ ಜುಲೈ 1st, ಜುಲೈ 31st ತನಕ ನಮ್ಗೆ ಏನು ಫ್ರೀ ಸಿಗುತ್ತಲ್ಲ, ಅದ್ರ ಬಿಲ್ ಬಂದು ನಮಗೆ ಆಗಸ್ಟ್ ಮಂತಲ್ಲಿ ನಮಗೆ 1st ವೀಕಲ್ಲಿ ಬರುತ್ತೆ. ಆವಾಗ ನಮಗೆ ಆಗಸ್ಟ್ 1st ವೀಕಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇನ್ ಕೇಸ್ ಅರ್ಜಿ ಹಾಕಿಲ್ಲ ಅಂತಂದರೆ ನಾವು ಜುಲೈ 1st ನಾವು ಅಮೌಂಟನ್ನು ನಾವು ಪೇ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಅವ್ರು ಹೇಳ್ದಂಗೆ ಇವಾಗ ಅರ್ಜಿಯನ್ನು ಹಾಕಿದವರಿಗೆ ಮಾತ್ರ ಈ ಯೋಜನೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಈ ಯೋಜನೆಗೆ ನಿಮಗೆ ಯಾವುದೇ ರೀತಿಯ ಲಾಸ್ಟ್ ಡೆಡ್ಲೈನ್ ಅನ್ನೋದು ಇಲ್ಲ. ನೀವು ಎಷ್ಟು ಡಿಲೇ ಮಾಡ್ಕೊತಾ ಹೋಗ್ತಿರೋ ಅಷ್ಟು ಅಮೌಂಟನ್ನು ನೀವು ನಿಮ್ಮ ಕರೆಂಟ್ ಬಿಲ್ಲನ್ನು ನೀವು ಕಟ್ಟಬೇಕಾಗತ್ತೆ. ಅಂದರೆ ನಿಮಗೆ ಈ ಗೃಹಜ್ಯೋತಿ ಯೋಜನೆ ನಿಮಗೆ ಅಲ್ಲಿವರೆಗೆ ನಿಮಗೆ ಸಿಗಲ್ಲ ಅಂತಲೇ ಹೇಳ್ಬೋದು. ಹಾಗೆ ನೀವು ಜುಲೈ 25ರ ನಂತರ ನೀವು ಆ ಬಿಲ್ಲನ್ನು ನೀವು ಪೇ ಮಾಡಿದರೆ, ಇದು ಅರ್ಜಿಯನ್ನು ನೀವು ಹಾಕಿದರೆ ಏನಾಗುತ್ತೆ ಅನ್ನೋದು ಒಂದು ಇರುತ್ತೆ. ನೋಡಿ, ಇವಾಗ ಜುಲೈ ನೀವು 25ರ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿದರೆ ಆಗಸ್ಟಲ್ಲಿ ಬರೋ ಬಿಲ್ಲಿಗೆ ನೀವು ಅಮೌಂಟನ್ನು ಪೇ ಮಾಡೋ ಹಾಗೆ ಇಲ್ಲ. ನೀವು ಜುಲೈ 25ರ ನಂತರ ನೀವು ಅರ್ಜಿಯನ್ನು ಹಾಕಿದರೆ ನೀವು ಸೆಪ್ಟೆಂಬರಲ್ಲಿ ಬರುವಂಥ ಬಿಲ್ಲಿಗೆ ನೀವು ಅಮೌಂಟನ್ನು ನೀವು ಪೇ ಮಾಡೋ ಹಾಗೆ ಇರಲ್ಲ. ಅಂದರೆ ನೀವು ಎಷ್ಟು ಡಿಲೇ ಮಾಡ್ತಾ ಹೋಗ್ತಿರೋ ಅಷ್ಟು ನೀವು ಆ ಮಂತಿಂದ ಯೂನಿಟ್ ಚಾರ್ಜಸ್ಸನ್ನು ನೀವು ಪೇ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಇವಾಗ ಈ ಎಲ್ಲ ಗೃಹಜ್ಯೋತಿ ಯೋಜನೆಯನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸರಾಸರಿ ಬಳಕೆ 200 ಯೂನಿಟ್ಗಿಂತ ನೀವು ಕಡಿಮೆ ಇರಬೇಕಾಗತ್ತೆ. ಅದಕ್ಕೂ ಮೇಲೆ ಹೋಯಿತು ಅಂದರೆ ನೀವು ಈ ಯೋಜನೆಯಿಂದ ಈ ಗೃಹಲಕ್ಷ್ಮಿ ಅನ್ನೋ ಯೋಜನೆಯಿಂದ ನೀವು ಹೊರಗೆ ಉಳಿಬೇಕಾಗತ್ತೆ. ಅಂದರೆ ನೀವು ಆದಷ್ಟು 200 ಯೂನಿಟ್ ಒಳಗಡೆ ನೀವು ಕರೆಂಟನ್ನು ನೀವು ಉಪಯೋಗಿಸ್ಬೇಕಾಗತ್ತೆ. ಮತ್ತು ಅದರಲ್ಲಿ ನಿಮಗೆ ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಇದೆ. ನೀವು ಲಾಸ್ಟ್ ಇಯರ್ ಸರಾಸರಿ ಮೇಲೆ ನಿಮಗೆ 10% ನಿಮಗೆ ಹೆಚ್ಚುವರಿಯಾಗಿ ನಿಮಗೆ ಕೊಡ್ತಾ ಇದ್ದಾರೆ. ನೀವು ಅದಕ್ಕಿಂತ ಜಾಸ್ತಿನೂ ನೀವು ಖರ್ಚು ಮಾಡೋಕ್ಕೆ ಆಗಲ್ಲ. ಅಂದರೆ ಅದಕ್ಕಿಂತ ಜಾಸ್ತಿ ಯೂನಿಟನ್ನು ಯೂಸ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇನ್ ಕೇಸ್ ನೀವು ಮಾಡಿದರೆ ಅದಕ್ಕೂ ನೀವು ಅಮೌಂಟನ್ನು ನೀವು ಪೇ ಮಾಡಬೇಕು. ಹಾಗೆ ನಿಮಗೆ ಈ ಯೋಜನೆ ಇದು ಗೃಹಜ್ಯೋತಿ ಯೋಜನೆಗೆ ಇನ್ನೂ ನೀವು ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ನೀವು ಡಿಲೇ ಮಾಡ್ತಾ ಹೋದಂಗೆ ಏನಾಗುತ್ತೆ ಅಂದರೆ ನಿಮಗೆ ಬಿಲ್ನ ನೀವು ಕಟ್ಟಬೇಕಾಗತ್ತೆ. ನೀವು ಆದಷ್ಟು ಬೇಗನೆ ಏನೊಂದು 2 to 5 minutes ತೊಗೊಳುತ್ತೆ ನಿಮಗೆ ಅರ್ಜಿ ಹಾಕಲಿಕ್ಕೆ, ಆದಷ್ಟು ಬೇಗನೆ ಅರ್ಜಿಯನ್ನು ಹಾಕ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ, ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತಾನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.